ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಮಹಾರಾಣಿ. ತುಂಬ ಫೇಮಸ್ ರೆಸಿಪಿ ಇದು. ರಿಚ್ ಗ್ರೇವಿ ಕೊಡುತ್ತೆ ಇದಕ್ಕೆ, ಹಾಗೂ ತುಂಬ ಟೇಸ್ಟಾಗಿರುತ್ತೆ. ಯಾರಾದರೂ ನೆಂಟರು ಬಂದರೆ ಖಂಡಿತವಾಗಲೂ ನೀವು ಇದನ್ನು ಮಾಡಿ ಯಾವತ್ತೂ ನಿಮ್ಮನ್ನವರು ಮರೆಯಲ್ಲ. ಓಕೆ, ಇವಾಗ ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ, ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಹಾಗೂ ಇದಕ್ಕೆ ಹಾಕೋಣ ಸ್ವಲ್ಪ ಅರಶಿನ ಪೌಡರ್. ಫಸ್ಟಿಗೆ ನಾವಿಲ್ಲಿ ಚಿಕನನ್ನು ಬೇಯಿಸ್ಲಿಕ್ಕುಂಟು. ಚಿಕನ್ ಚೆನ್ನಾಗಿ ಬೇಯಲಿ, ಆಮೇಲೆ ಇದಕ್ಕೆ ಬೇರೆ ಮಸಾಲವನ್ನೆಲ್ಲ ಹಾಕೋಣ. ಅಷ್ಟು ತನಕ ನಮಗೆ ಇವತ್ತು ತುಂಬ ಮಸಾಲ ರೆಡಿ ಮಾಡಲಿಕ್ಕುಂಟು, ಅದನ್ನೆಲ್ಲ ರೆಡಿ ಮಾಡೋಣ. ಫಸ್ಟಿಗೆ ನಾನು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದರಲ್ಲಿ 2 ದೊಡ್ಡ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ರೆಡಿಯಾಗಿದೆ, ಇದನ್ನು ಒಂದು ಕಪ್ಪಿಗೆ ಹಾಕಿ ಸಪ್ರೇಟಾಗಿ ಇಡಿ. ಒಂದು ಕಡಾಯಿ ತಗೊಂಡಿದ್ದೀನಿ, ಅದರಲ್ಲಿ 1 ಚಮಚದಷ್ಟು ಕಸೂರಿ ಮೇಥಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ, ಹಾಗೂ ಕೈಯಿಂದಲೇ ಅದನ್ನು ಹುಡಿ ಮಾಡಿ ಇನ್ನೊಂದು ಕಪ್ಪಲ್ಲಿ ಹಾಕಿ ಇಡ್ತೀನಿ. ಅದೇ ಕಡಾಯಿಗೆ ದೊಡ್ಡ ಚಮಚ ಫುಲ್ಲು ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೀನಿ, ಎಣ್ಣೆ ಕೂಡ ನೀವಿಲ್ಲಿ ಹಾಕ್ಬೋದು. 1 ತೇಜ್ಪತ್ತ, ಹಾಗೂ ದಾಲ್ಚಿನ್ನಿ, ಚಕ್ರಫುಲ್, ಲವಂಗ, ಹಾಗೂ ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, ಇಷ್ಟನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ತೀನಿ. ಹಾಗೂ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ದೊಡ್ಡ ಸೈಜ್ 3 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಗ್ರೇವಿ ಎಲ್ಲ ಆಗೋದು ಇದರಲ್ಲೇ, ಹಾಗಾಗಿ ಈರುಳ್ಳಿಯನ್ನು ಕಂಜೂಸ್ ಮಾಡದೆ ಇದಕ್ಕೆ ಹಾಕಿ 3 ಈರುಳ್ಳಿಯನ್ನು ಹಾಕಿ. ಈ ಮಸಾಲ ಆಲ್ಮೋಸ್ಟ್ ನೀವು ಉಂಟು ನೋಡಿ 1.5 ಕೆಜಿ ಚಿಕನ್ ಅಷ್ಟು ಮಾಡ್ಬೋದು ನೀವು ಇದಕ್ಕೆ, ಅಂದರೆ 1.5 ಕೆಜಿ ಚಿಕನ್ ಇದಕ್ಕೆ ನೀವು ಹಾಕ್ಬೋದು. ಇವತ್ತು ತೋರಿಸುವ ನಾವು ಮಸಾಲಕ್ಕೆ. ಓಕೆ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈ ರೀತಿ ಕಲರ್ ಬರಬೇಕು, ಸಾಫ್ಟ್ ಆಗಬೇಕು, ಈ ರೀತಿ ಕಲರ್ ಬರಬೇಕು ಇದಕ್ಕೆ. ಆಮೇಲೆ ಇದಕ್ಕೆ ಹಾಕೋಣ ಗ್ರೈಂಡ್ ಮಾಡಿದ ಆನಿಯನ್ ಪೇಸ್ಟ್. ಈರುಳ್ಳಿ ಪೇಸ್ಟನ್ನು ಹಾಕಿ ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವೆರಡನ್ನು ಕೂಡ ಹಾಕಿ ಇಲ್ಲಿ ನಾವು ಚೆನ್ನಾಗಿ ಇದನ್ನು ಮತ್ತೊಮ್ಮೆ ಫ್ರೈ ಮಾಡಲಿಕ್ಕುಂಟು. ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು, ಆನಿಯನ್ ಪರ್ಫೆಕ್ಟಾಗಿ ಇಲ್ಲಿ ಫ್ರೈ ಆಗಬೇಕು. ಹಾಗಾಗಿ ಚೆನ್ನಾಗಿದು ಫ್ರೈ ಆಗಲಿ. ಅಷ್ಟು ತನಕ ಇನ್ನೂ ಏನು ಮಸಾಲ ಬೇಕು ನೋಡಿ, ಅದನ್ನು ನಾವು ರೆಡಿ ಮಾಡೋಣ. ಇಲ್ಲಿ ನಾನು ಅದೇ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ಪಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರಲ್ಲಿ ನೀವು ಜಾಸ್ತಿನೂ ಹಾಕ್ಬೋದು, ಹಾಗೂ 1/2 ಕಪ್ಪಷ್ಟು ಗೋಡಂಬಿ. ಇದರಿಂದಲೇ ಇದಕ್ಕೆ ಒಳ್ಳೆ ಫ್ಲೇವರ್ ಬರೋದು. ಓಕೆ, ಇದನ್ನು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟಿದ್ವಿ ನೋಡಿ, ಅದು ಇವಾಗ ಬೆಂದಿದೆ. ಅದರಲ್ಲಿ ಸ್ವಲ್ಪ ಪೀಸ್ ತೆಗೆದು ನಾನು ಈ ರೀತಿ ಮಾಂಸವನ್ನು ಕಟ್ ಮಾಡಿ ನೋಡಿ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಎಲುಬಿನಿಂದ ಮಾಂಸ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ತೆಗೆದರೆ ಸಾಕು ಪೀಸ್. ನಾನಿಲ್ಲಿ ಒಂದು 5-6 ಪೀಸ್ ತಗೊಂಡು ಅದನ್ನು ಸಪ್ರೇಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಫ್ರೈ ಮಾಡ್ತಾ ಇದ್ವಿ ನೋಡಿ ಆನಿಯನ್, ನೋಡಿ ಕಂಪ್ಲೀಟಾಗಿ ಅದರ ಕಲರ್ ಚೇಂಜ್ ಆಗಿದೆ. ಪೇಷನ್ಸಲ್ಲಿ ಇದನ್ನು ನಾವು ಫ್ರೈ ಮಾಡಲಿಕ್ಕುಂಟು, ಕಲರ್ ಒಳ್ಳೆ ರೀತಿ ಚೇಂಜ್ ಆಗಿದೆ. ಆಮೇಲೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್, ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಇಷ್ಟು 3 ಹಾಕಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟ ಇದೆ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ನೀವು. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೈ ಆಗಬೇಕು ನೋಡಿ. ಇವಾಗ ಆಯಿಲ್ ಎಲ್ಲ ಬಿಡ್ತಾ ಉಂಟು ನೋಡ್ಬೋದು, ಈ ರೀತಿ ಆಯಿಲ್ ಬಿಡಬೇಕು, ಆವಾಗ ಮಾತ್ರ ಮಸಾಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದಕ್ಕೆ ಹಾಕೋಣ 2 ದೊಡ್ಡ ಟೊಮೆಟೊವನ್ನು ನೈಸಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿಬಿಡಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಕೆಲವರು ಟೊಮೆಟೊ ಹಾಕೋದಿಲ್ಲ, ಹಾಕೋದಿದ್ರೂ ನಡೆಯುತ್ತೆ, ಆದರೆ ಟೊಮೆಟೊ ಹಾಕಿದರೆ ಸ್ವಲ್ಪ ಗ್ರೇವಿಯಾಗಿ ತುಂಬ ಚೆನ್ನಾಗಾಗತ್ತೆ, ಟ್ರೈ ಮಾಡಿ ನೀವು. ಓಕೆ, ಮಸಾಲವನ್ನು ಸರಿಯಾಗಿ ಫ್ರೈ ಮಾಡೋಣ, ಹಸಿವಾಸನೆಲ್ಲ ಹೋಗಬೇಕು. ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ನಾವು ಗೋಡಂಬಿ ಹಾಗೂ ಮೊಸರು ಹಾಕಿ ಗ್ರೈಂಡ್ ಮಾಡಿದ ಪೇಸ್ಟ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಯಾವಾಗಲೂ ಮೊಸರಿನ ಪೇಸ್ಟ್ ಹಾಕುವಾಗ ನೆನಪಿಡಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಆಮೇಲೆ ಹಾಕಬೇಕು. ಇಲ್ಲದಿದ್ದರೆ ಕೆಲವೊಮ್ಮೆ ಮೊಸರು ಏನಾಗುತ್ತೆ, ಹೊಡೆಯುತ್ತೆ, ಒಂಥರ ಗೆಡ್ಡೆ ರೀತಿ ಬರುತ್ತೆ, ಹಾಗಾಗಿ ಗಂಟು ಗಂಟು ರೀತಿ ಬರುತ್ತೆ. ಕ್ರೀಮಿ ರೀತಿ ಬರಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ, ಆಮೇಲೆ ನೀವು ಇದನ್ನು ಹಾಕಿ. ಓಕೆ, ಚೆನ್ನಾಗಿ ಇವಾಗ ಇದು ಫ್ರೈ ಆಗಿದೆ ನೋಡ್ಬೋದು.
ಇವಾಗ ಇದಕ್ಕೆ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಿದ್ದೀವಿ ನೋಡಿ ಮಾಂಸದ ತುಂಡು, ಅದನ್ನು ಹಾಕೋಣ ಚಿಕನ್. ಹಾಗೂ ಇಲ್ಲೇ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮಶ್ರೂಮ್ ಹಾಕ್ತಾ ಇದ್ದೀನಿ, ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಾಗೂ ನೋಡಿ ಈ ರೀತಿ ಗ್ರೇಟ್ ಮಾಡಿ ನಾನಿಲ್ಲಿ ಪನ್ನೀರ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕಲೇಬೇಕು, ಮಹಾರಾಣಿ ಅಂದರೆ ಅದೇ ಫೇಮಸ್, ಎಲ್ಲ ಇದರಲ್ಲಿ ಇರುತ್ತೆ. ರಿಚ್ ಗ್ರೇವಿ ಇದು, ನಾನು ಹೇಳಿದೆ ನೋಡಿ ಆವಾಗಲೇ. ಹಾಗಾಗಿ ಎಲ್ಲ ಇದರಲ್ಲಿರುತ್ತೆ. ಒಮ್ಮೆಲೆ ನಿಮ್ಮ ಹತ್ರ ಮಶ್ರೂಮ್ ಅಥವಾ ಪನ್ನೀರ್ ಇಲ್ಲದಿದ್ದರೂ ಸ್ಕಿಪ್ ಮಾಡಿ, ಇಲ್ಲದಿದ್ದರೆ ಮಾತ್ರ ಸ್ಕಿಪ್ ಮಾಡಿ. ಇದೇ ಆದರೆ ನಿಮಗೆ ಹಾಕಲಿಕ್ಕೆ ಸಾಧ್ಯ ಇದೆ ಆದರೆ ಖಂಡಿತವಾಗಲೂ ನೀವು ಹಾಕಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಬೇಯಿಸಿದ ಮಟನ್, ಸಾರಿ ಚಿಕನ್ ಹಾಗೂ ಅದರೊಂದಿಗೆ ಸೂಪ್ ಸಮೇತ ಇದಕ್ಕೆ ಹಾಕಿ, ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಿಮಗೆ ಕಾಣ್ಬೋದು ಇಲ್ಲಿ ಸ್ವಲ್ಪ ತಿಕ್ಕಾಗಿದೆ, ಗಟ್ಟಿ ಇದೆ ಇದು. ಹಾಗಾಗಿ ನಾನು ಇದಕ್ಕೆ ಮಿಕ್ಸಿ ಅಲ್ಲಿ ಸ್ವಲ್ಪ ಮಸಾಲೆ ಉಳಿಯುತ್ತೆ ನೋಡಿ, ಅದನ್ನೇ ತೊಳೆದು ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಇದು ತುಂಬ ಗಟ್ಟಿಯಾಗುತ್ತೆ, ಹಾಗಾಗಿ ಸ್ವಲ್ಪ ತೆಳುವಾಗೇ ಇಡಿ. ಹಾಗೂ ಉಪ್ಪು ಇವಾಗ ಹಾಕೋದು ಬೇಡ, ಚಿಕನ್ಗೆ ಉಪ್ಪು ಹಾಕಿದ್ವಿ ಅಲ್ಲ ನಾವು, ಒಂದು ಸಣ್ಣ ಕುದಿ ಬರಲಿ ಆಮೇಲೆ ನೋಡಿಕೊಂಡು ಹಾಕೋಣ. ಹಾಗಾಗಿ ಇದನ್ನು ಮುಚ್ಚಿಡೋಣ, ಸಣ್ಣದಾಗಿ ಒಂದು ಕುದಿ ಬರಲಿ. ಓಕೆ, ಇವಾಗ ನೋಡಿ ಇಲ್ಲಿ ಕುದಿತಾ ಉಂಟು, ನೋಡ್ಬೋದು ನೀವು. ಇವಾಗ ಇದರ ಉಪ್ಪನ್ನು ನೋಡಿ ಕಮ್ಮಿ ಇದೆ ಆದರೆ ಸೇರಿಸಿ, ಇಲ್ಲಿ ಕಮ್ಮಿ ಉಂಟು ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ. ಓಕೆ, ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಚಪಾತಿ, ನಾನ್, ಪರೋಟ ಏನೇ ಇರಲಿ, ರೈಸ್ ಎಲ್ಲದರೊಂದಿಗೂ ಸೂಪರಾಗುತ್ತೆ ಖಂಡಿತವಾಗ್ಲೂ. ನಾನು ಆವಾಗಲೇ ಹೇಳಿದೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಇದನ್ನೊಮ್ಮೆ ನೀವು ಮಾಡಿ. ಓಕೆ, ಮುಚ್ಚಿಡೋಣ. ಇವಾಗ ಇದು ಚೆನ್ನಾಗಿ ಕುದಿತಾ ಉಂಟು, ವಾವ್ ನೋಡಿ ತುಂಬ ಸೂಪರಾಗಿ ಬಂದಿದೆ ಇದು. ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಆಯಿಲ್ ಎಲ್ಲ ಯೂಸ್ ಮಾಡಿದ್ದೀನಿ. ನೀವು ಸ್ವಲ್ಪ ಆಯಿಲ್ ಜಾಸ್ತಿ ಅಂದರೆ ನಿಮಗೆ ಇಷ್ಟ ಇದೆ ಆದರೆ ನೀವು ತುಪ್ಪವನ್ನು ಜಾಸ್ತಿ ಹಾಕ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಕಸೂರಿ ಮೇಥಿ ನಾನು ಹೇಳಿದೆ ನೋಡಿ, ಕ್ರಷ್ ಮಾಡಿ ಇಡ್ತೀನಿ ಸ್ವಲ್ಪ ಹುಡಿ ಮಾಡಿ ಕೈಯಲ್ಲಿ ಅಂತೇಳಿ, ಅದನ್ನು ಇವಾಗ ನಾನು ಇಲ್ಲಿ ಹಾಕಿದ್ದೀನಿ. ಹಾಗೂ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್ ನಾನು ಒಂದರಿಂದ ಎರಡು ಚಮಚ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಲಿಲ್ಲ. ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿನೂ ಹಾಕ್ಬೋದು, ಅಥವಾ ಒಮ್ಮೆಲೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲದಿದ್ದರೆ ಹಾಲಿನ ಮೇಲಿನ ಕೆನೆ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿ ನೋಡಿ ಅಂತ ಟೇಸ್ಟ್ ಬರುತ್ತೆ ಆಮೇಲೆ. ಓಕೆ, ಒಂದು ಕುದಿ ಬಂದರೆ ಸಾಕು, ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಆಯಿತು, ಅಷ್ಟೇ ಮಾಡಲಿಕ್ಕಿರೋದು. ಟೇಸ್ಟ್ ನೋಡಿ ನೀವು, ನಿಮಗೆ ನೀವು ಎಣಿಸ್ತೀರಾ ಅಯ್ಯೋ ನಾನು ಇಷ್ಟೊಂದು ಚೆನ್ನಾಗಿ ಮಾಡಿದ್ನ ಅಂತೇಳಿ, ಅಷ್ಟು ಒಳ್ಳೆಯದಾಗತ್ತೆ. ಓಕೆ, ಇವಾಗ ಇದನ್ನು ಮುಚ್ಚಿಡೋಣ. ಕುದಿ ಬಂತು, ಆಫ್ ಮಾಡಿದ್ದೀನಿ ಗ್ಯಾಸನ್ನು, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು, ಇವತ್ತಿನ ಗ್ರೇವಿ ರೆಡಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಪ್ಲೀಸ್ ಮರಿಬಿಡಿ. ಅಪ್ಡೇಟ್ ಮಾಡ್ತಾ ಇರಿ, ಹೇಗಾಗಿತ್ತು ನೀವು ಆವತ್ತು ರೆಡಿ ಅಂದರೆ ಮಾಡಿದ ರೆಸಿಪಿ ಹೇಗಾಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ, ಆವಾಗ ನನಗೂ ಖುಷಿಯಾಗುತ್ತೆ ನೋಡಿ. ಹಾಗೂ ರೀಸೆಂಟಾಗಿ ಯಾವುದೆಲ್ಲ ನೀವು ನನ್ನ ರೆಸಿಪಿ ಶೇರ್ ಮಾಡಿದ್ದೀರಿ ಅಥವಾ ಟ್ರೈ ಮಾಡಿದ್ದೀರಿ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ, ತಿಕ್ಕಾಗಿ ಕ್ರೀಮಿಯಾಗಿ. ಇದಕ್ಕೆ ನಾನೆಲ್ಲ ಸಿಕ್ಕಿದರೆ ಆಹಾ ತುಂಬ ಚೆನ್ನಾಗಾಗತ್ತೆ. ಓಕೆ, ಲೈಕ್ ಆದರೆ ಈವಾಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೊಂದು ರೆಸಿಪಿ ಚಾನಲ್ ಇದೆ ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ, ಅದನ್ನು ಕೂಡ ಒಮ್ಮೆ ನೋಡಿ ಇಷ್ಟ ಆದರೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ನೋಡಿ ಎಷ್ಟೊಂದು ಚೆನ್ನಾಗಿದ್ದು ಕಾಣ್ತಾ ಉಂಟು, ಹಾಗಾಗಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.